ಸಭೆಯ ಬಜೆಟ್ ಅಧಿವೇಶನದಲ್ಲಿ ಶಾಸಕ ಈಶ್ವರ ಖಂಡ್ರೆ ವಿರುದ್ಧ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಂಗೇರಿ ಕೆಂಡಾಮಂಡಲರಾದ ಘಟನೆ ನಡೆಯಿತು। ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸಚಿವ ಅಶ್ವಥ್ ನಾರಾಯಣ್ ನೀಡಿರುವ ಹೇಳಿಕೆ ಖಂಡಿಸಿ ಪ್ರತಿಪಕ್ಷದ ಸದಸ್ಯರು ಕಲಾಪದ ವೇಳೆ ಪ್ರತಿಭಟನೆಯನ್ನ ನಡೆಸಿದರು। ಈ ವೇಳೆ ಖಂಡ್ರೆ ಅವರು ಏರು ಧ್ವನಿಯಲ್ಲಿ ಮಾತನಾಡಿದರು। ಸ್ಪೀಕರ್ ಕುಳಿತುಕೊಳ್ಳಲು ಸೂಚಿಸಿದರು, ಮಾತು ನಿಲ್ಲಿಸಲಿಲ್ಲ। ಇದರಿಂದ ಕೋಪಗೊಂಡ ಕಾಗೇರಿ ಖಂಡ್ರೆ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು। ಸದನ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಈ ರೀತಿಯ ವರ್ತನೆ ತೋರಿದ್ರೆ ನನ್ನ ಅಧಿಕಾರವನ್ನ ಬಳಸಬೇಕಾಗುತ್ತೆ, ನಿಮ್ಮನ್ನ ಸದನದಿಂದ ಹೊರಗೆ ಕಳಿಸಬೇಕಾಗುತ್ತೆ। ನೀವು ತಮಾಷೆ ಮಾಡ್ತಾ ಇದ್ದೀರಾ? ನಿಮ್ಮ ಈ ನಡವಳಿಕೆ ಕಾಂಗ್ರೆಸ್ ಪಕ್ಷಕ್ಕಾದರೂ ಶೋಭೆ ತರುತ್ತದೆಯೇ? ನಿಮ್ಮಂತವರು ಶಾಸಕರಾಗಿ ಆಯ್ಕೆಯಾಗಿ ಬರುವುದು ಸದನಕ್ಕೆ ಅಗೌರವ ಎಂದು ರೋಷದಿಂದ ಹೇಳಿದರು। ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸದಸ್ಯರು ಸ್ಪೀಕರ್ ಪೀಠದ ಎದುರು ತೆರಳಿ ಪ್ರತಿಭಟನೆಗೆ ಮುಂದಾದರು। ಇದರಿಂದ ಕೆಲಕಾಲ ಗೊಂದಲಮಯ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ತಾತ್ಕಾಲಿಕವಾಗಿ ಕಲಾಪವನ್ನ ಮುಂದೂಡಲಾಯಿತು। ಏ ಉತ್ತರ ಕೇಳ್ಕೊಂಡು ಆಮೇಲೆ ಮಾತಾಡೋಣಲ್ರಿ, ಆಮೇಲೆ ಇದ್ದಾರೆ ಎಲ್ಲರೂ, ಹಿರಿಯರು ಇದ್ದಾರೆ, ಎಲ್ಲರೂ ಇದ್ದಾರೆ, ಕೇಳೋಣ ಹೇಳಿ ಹೇಳಿ ಡಾಕ್ಟರ್ ಹೇಳಿ ಮನೆಯ ಸಭಾಧ್ಯಕ್ಷರೇ ಹೇಳಿ ಒಂದು ನಿಮಿಷ ಒಂದು ನಿಮಿಷ ಸೋಮವಾರ ಮಂಡ್ಯದಲ್ಲಿ ಒಂದು ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಟಿಪ್ಪು ಸುಲ್ತಾನ್ ಅವರಿಗೆ ಹೋಲಿಸಿ ಇದೇನ್ ಡಿಕ್ಟೇಟರ್ ನಾನು ಮಾತಾಡಿದ್ದೀನಿ ಮತ್ತು ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಸಿದ್ದರಾಮಯ್ಯನವರ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಇರುವಂತ ಪ್ರೀತಿ ಬಗ್ಗೆನೂ ವ್ಯಕ್ತಪಡಿಸಿದ್ದೀನಿ। ಆ ಒಂದು ಸಭೆಯಲ್ಲಿ ಏನೊಂದು ಸನ್ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ನಾನೇನು ಅಗೌರವವಾಗಿ ಏನು ಮಾತಾಡಿಲ್ಲ, ಒಂದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು ಏನೊಂದು ಈಗ ನಮ್ಮ ನಾಡಿನಲ್ಲಿ ನರಾಂತಕರಾಗಿ ಮತಾಂತರಾಗಿ ಒಬ್ಬರು ಸಚಿವರು ಅವರ ಬಗ್ಗೆ ಏನು ವೈಭವೀಕರಣವನ್ನ ಮಾಡ್ತಿದ್ದಾರೆ ಅದನ್ನ ಖಂಡಿಸಿದ್ದೀನಿ। ಪ್ರಜಾಪ್ರಭುತ್ವದಲ್ಲಿ ಆಡು ಭಾಷೆಯಲ್ಲಿ ನನ್ನ ಅರ್ಥ ಏನಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಬರುವಂತ ಚುನಾವಣೆಯಲ್ಲಿ ಅವರನ್ನ ಸೋಲಿಸಬೇಕು ಅಂತ ನಾನು ಹೇಳಿರೋದೆ ಹೊರತು ಸಿದ್ದರಾಮಯ್ಯನವರ ಬಗ್ಗೆ ವೈಯಕ್ತಿಕವಾಗಿ ನನಗೇನು ವ್ಯತ್ಯಾಸವಿಲ್ಲ, ರಾಜಕೀಯವಾಗಿಯೂ ಸೈದ್ಧಾಂತಿಕವಾಗಿಯೂ ವ್ಯತ್ಯಾಸ ಇರೋದಿದೆ, ಅವ್ರ ಬಗ್ಗೆ ನನಗೇನು ಅಗೌರವ ಇಲ್ಲ। ಏನಾದ್ರು ನನ್ನ ಮಾತಿಂದ ಅವರಿಗೆ ಮನಸ್ಸು ನೋವಾಗಿದೆ, ನನ್ನ ಮಾತಿಂದ ಏನಾದ್ರು ಮನಸ್ಸಿಗೆ ಅವ್ರು ನೋವಾಗಿದ್ರೆ ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ನನ್ನ ಏನಾರ ಮನಸ್ಸಿಗೆ ನೋವಾಗಿದೆ। ಆದ್ರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಈ ಕಾಲದಲ್ಲಿ ಇರೋದೇನು, ಆ ಕಾಲದಲ್ಲಿ ಯುದ್ಧ ಮಾಡ್ತಿದ್ರು, ಈ ಕಾಲದಲ್ಲಿ ಚುನಾವಣೆ ನಡೆಯುತ್ತೆ, ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿ ಅಂತ ಹೇಳಿದ್ದೀನಿ। ಓಕೆ, ಈಗ ಒಂದ್ ನಿಮಿಷ ಯುಟಿ ಕಾರ್ಡರ್ ಒಂದ್ ನಿಮಿಷ ಕಂಡ್ರೆ ಕೂತ್ಕೊಳ್ರಿ ಒಂದ್ ನಿಮಿಷ, ಈ ನನ್ನ ಎದ್ ನಿಲ್ಸ್ಬೇಡ್ರಿ, ಇದುವರೆಗೆ ಎದ್ ನಿಂತಿಲ್ಲ, ನೀವು ಕೂತ್ಕೊಳ್ರಿ ಒಂದ್ ನಿಮಿಷ, ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳ್ಬೇಕು, ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳ್ರಿ ಈಶ್ವರ್ ಖಂಡ್ರೆ, ನೀವು ಅತಿಯಾಗಿ ಈ ರೀತಿ ಸದನದಲ್ಲಿ ವರ್ತಿಸ್ತಾ ಇದ್ದೀರಿ, ಇದು ನಿಮಗೆ ಶೋಭೆ ತರೋದಲ್ಲ, ನೀವು ನಿಮ್ಮ ಪಕ್ಷದ ಅಧ್ಯಕ್ಷರಿದ್ದೀರಿ, ಗೌರವ ನಿಮ್ ಗೌರವ ತರೋದಿಲ್ಲ ಈ ರೀತಿ ಮಾತನಾಡೋದು, ಏನ್ ತಮಾಷೆ ಮಾಡ್ತೀರಿ ಸದನದಲ್ಲಿ? ನಿಮ್ಮನ್ನ ಯಾರ್ರಿ ಜನ ಆಯ್ಕೆ ಮಾಡೋರು? ಜನಮರಾಗಿ ಹೇಳ್ತೇವೆ ನಾವು, ನಿಮ್ಮಂತವ್ರನ್ನ ಆಯ್ಕೆ ಮಾಡಿದ್ರೆ ಈ ವ್ಯವಸ್ಥೆಗೆ ಗೌರವ ಅಂತ ಕೂತ್ಕೊಳ್ರಿ, ಏನಿದು ಮಾತಾಡ್ತಾ ಇರೋದು, ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳ್ಬೇಕು, ನೀವು ನನ್ನ ಎದ್ ನಿಲ್ಲಿಸ್ಬೇಡ, ಈಗ ನನ್ನ ಎದ್ ನಿಲ್ಲಿಸಿ ನೀವು ಕೂತ್ಕೊಳ್ಳುವಾಗ ಮಾಡಬೇಡಿ, ಏನು ಈಶ್ವರ್ ಖಂಡ್ರೆ ನಿಮ್ಮ ಹಿರಿಯತನಕ್ಕೆ ಇದ ನಿಮ್ಮ ಗೌರವ ಈ ಸದನಕ್ಕೆ ಕೊಡೋದು, ಏನು ಅವ್ರ ಹಿರಿಯತನ ಏನು, ಅವರು ಅವ್ರು ನಡ್ಕೊಳ್ಳೋ ರೀತಿ ಏನ್ರಿ ಇದು, ಏನ್ ನಿಮ್ ಪಕ್ಷಕ್ಕಾರು ಗೌರವ ಬರುತ್ತೆ ಇದು, ಏನಿದು ಈಶ್ವರ್ ಖಂಡ್ರೆ ನಿಮ್ದು ಅತಿಯಾಗಿ ಈ ಸದನದ ಪೂರ್ಣ ಸಮಯದಲ್ಲಿ ನೋಡ್ತಾ ಇದ್ದೇನೆ ನಾನು, ಈ ರೀತಿ ವರ್ತನೆ ನಿಮ್ಗೆ ಶೋಭೆ ತರೋದಿಲ್ಲ, ಏನು ಅವಕಾಶ ಕೊಡ್ಲಿಲ್ಲ, ನಾನು ಏನ್ ಕೊಡ್ಬೇಕು ಅಂತ ಕೊಟ್ಟಿದ್ದೀನಿ, ಕುತ್ಕೊಳ್ರಿ ಮೊದ್ಲು, ಕುತ್ಕೊಂಡು ಗೌರವಯುತವಾಗಿ ಹೇಳೋದನ್ನ ಕೇಳೋದನ್ನ ಕಲ್ತ್ಕೊಳ್ರಿ ಮೊದ್ಲು, ಈ ವ್ಯವಸ್ಥೆಗೆ ಒಂದು ಶೋಭೆ ತರೋದು ಕಲ್ತ್ಕೊಳ್ರಿ, ಈ ರೀತಿಯಲ್ಲಿ ಎಂತ ಏನಂತ ಸದನ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ, ಟೇಕ್ ಇಟ್ ಫಾರ್ ರೈಡ್, ನಿಮ್ಮ ನಿಶ್ಚಯಂತೆ ನಡೆಸ್ಲಿಕ್ಕೆ ಆಗತ್ತೆ ನಾನ್ ಸದನವನ್ನ, ಕುತ್ಕೊಳ್ರಿ ಮತ್ತೆ ಮಾತಾಡ್ಬೇಡ್ರಿ, ಮತ್ತೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ಹೊರಗಾಡ್ಬೇಕಾಗತ್ತೆ ನಿಮ್ಮ ಸದನದಿಂದ, ಸದನದಿಂದ ಹೊರಗಾಡ್ಬೇಕಾಗತ್ತೆ ನೀವು ಈ ರೀತಿ ಮಾತಾಡಿದ್ರು, ಈಶ್ವರ್ ಖಂಡ್ರೆ ಕುತ್ಕೊಳ್ರಿ, ಏನಿದು ತಮಾಷೆ, ಮಾಧುಸ್ವಾಮಿ ಅವರು ಹೀಗ್ ನಡೆಸಿದ್ರೆ ಅಧ್ಯಕ್ಷರೇ
ಮೂರ್ಖ ಸಿಂಗ್ ಗೌಡ ಏನಿದು ಸ್ಪೀಕರ್ ಸ್ಥಾನದಿಂದ ಹೇಳಿದನ್ನ ಕೇಳಿಸೋದೇನೇ ಇಲ್ಲ ಏನು ಏನು ಹೇಳೋದು ಇವರು ಹಕ್ಕ ಇಲ್ವಾ ಲಿಮಿಟರ್ ಹತ್ರ ಹಕ್ಕ ಇಲ್ವಾ ದಯವಿಟ್ಟು ಈಶ್ವರ್ ಕಂಡ್ರೆ ನನ್ನ ಅಧಿಕಾರವನ್ನ ಪೂರ್ಣ ಪ್ರಮಾಣದಲ್ಲಿ ಚಲಾಯಿಸೋದಕ್ಕೆ ಅವಕಾಶ ಕೊಡಬೇಡಿ ನಾನು ನಿಮಗೆ ಎಚ್ಚರಿಕೆ ಮಾತನ್ನ ಹೇಳಿದ್ದೇನೆ ನಾನು ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ನಿಮ್ಮ ಸದನದಿಂದ ಹೊರಗೆ ಹಾಕಬೇಕಾಗುತ್ತೆ ನಾನು ಎಚ್ಚರಿಕೆ ಮಾತನ್ನ ಹೇಳಿದ್ದೇನೆ ಹಾಕಲ ಮಾಧುಸ್ವಾಮಿ ಅಲ್ಲರಿ ನೀವಿಬ್ರು ಸೀನಿಯರ್ ಈಗ ನೀವು